ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ದಿಸ್ ಇಸ್ ರಾಕ್ಸನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಟಾಪ್ 5 ಆಪ್ಸ್ನ ತಗೊಂಬಂದಿದ್ದೀನಿ ಸ್ಟೂಡೆಂಟ್ಗೆ ಅರ್ನ್ ಮಾಡೋದಕ್ಕೆ. ಸೊ ನೀವು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಅರ್ನ್ ಮಾಡ್ಬೋದು. ಇದು ಯಾವುದೇ ಥರ ಬೇರೆ ಥರ ಅದೇ ಥರ್ಡ್ ಪಾರ್ಟಿ ಕಂಪನೀಸ್ ಥರ ಅಲ್ಲ. ಸೊ ನೀವು ಮನೆಯಲ್ಲೇ ಕುತ್ಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ, ಸೊ ಮತ್ತೆ ಲಿಂಕ್ಸ್ ಶೇರ್ ಮಾಡ್ತಾ, ಸೊ ಯು ಕ್ಯಾನ್ ಅರ್ನ್ ದ ಮನಿ ಇನ್ ಸಮ್ ಆ್ಯಪ್ಸ್. ಸೊ ನಾನು ಆ್ಯಪ್ಸ್ ಹೆಸರು ಹೇಳ್ತೀನಿ, ಏನೇನು ಯಾವ್ಯಾವ್ದ್ರಲ್ಲಿ ಹೆಂಗೆ ಅರ್ನ್ ಮಾಡೋದು ಅಂತ. ಸೊ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಕೂಡ ಇದೇ ಥರ ಸ್ಟಾರ್ಟ್ ಮಾಡಲಿ ಏನಾದರು ಹೊಸದಾಗಿ. ಇಷ್ಟು ದಿನ ಅಂತ ಬರೀ ಮನೆಯಲ್ಲಿ ಕಾಸು ಕೇಳೋದೇ ಆಗೋಯ್ತು, ನೀವು ಕೂಡ ಅರ್ನ್ ಮಾಡಬೇಕಲ್ವಾ. ಸೊ ಆಕ್ಚುಲಿ ಇವಾಗೆಲ್ಲ 18+ ಇರೋರೆಲ್ಲ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲೇಬೇಕು, ಯಾಕಂದರೆ ಜಾಸ್ತಿ ದಿನ ಮನೆಯಲ್ಲಿ ಕೊಡೋ ದುಡ್ಡನ್ನೇ ಇಟ್ಕೊಂಡು ನಾವಿರೋಕ್ಕಾಗಲ್ಲ. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇರೋದು ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ 100ಗೆ 80% ಜನಕ್ಕೆ ಗೊತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ. ಅಫಿಲಿಯೇಟ್ ಅಂದ್ರೆ ಏನು? ಅದು ಜಾಸ್ತಿ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಆಪ್ಸ್ ಅಲ್ಲಿ ನಡೀತಾ ಇರೋದು ಅಫಿಲಿಯೇಟ್ ಬಗ್ಗೆ. ಸೊ ನೀವೇನಾದ್ರು ಒಂದು ಟೆಕ್ ಬಗ್ಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ, ಸೊ ನೀವು ಅಫಿಲಿಯೇಟ್ ಅಲ್ಲಿ ಏನಾದ್ರು ಒಂದು ಪ್ರಾಡಕ್ಟ್ ತಗೊಂತೀರಾ ಅನ್ಕೊಡ್ರಿ, ಮೀನ್ಸ್ ಒಂದು ಮೊಬೈಲ್ ಆಗಿರ್ಲಿ, ಕ್ಯಾಮ್ರಾ ಆಗಿರ್ಲಿ, ಟ್ರೈಪೋಡ್ ಆಗಿರ್ಲಿ, ಎಕ್ಸೆಟ್ರಾ, ಏನಾದ್ರು ಒಂದು ಐಟಮ್ ತಗೊಂಡ್ರೆ ನೀವು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀರಾ. ಮೀನ್ಸ್ ಇವಾಗ ನಾನೊಂದು ಕ್ಯಾಮ್ರಾ ತಗೊಂತೀನಿ, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ನೀವು ಅದನ್ನ ಪರ್ಚೇಸ್ ಮಾಡಿದ್ರು ಅಂದ್ರೆ, ನೀವು ಪರ್ಚೇಸ್ ಮಾಡಿ ನೀವು ಕೊಡೋ ಅಮೌಂಟ್ ಅಲ್ಲಿ, ಸೊ ನನಗೆ 20 ಇಲ್ಲ 30% ಅಮೌಂಟ್ ಬರುತ್ತೆ. ಓಕೆನಾ? ಅದು ಅಫಿಲಿಯೇಟ್ ಮಾರ್ಕೆಟಿಂಗ್. ಆಲ್ರೆಡಿ ಎಷ್ಟೊಂದು ಜನ ಸ್ಟಾರ್ಟ್ ಮಾಡಿದ್ದಾರೆ, ಸೊ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಟೆಕ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಜಾಯ್ನ್ ಇನ್ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆ ಯಾರೋ ಬಾಸ್ ತರ ಏನೂ ಇರಲ್ಲ. ಸೊ ನೀವು ಅಪ್ಲೋಡ್ ಮಾಡ್ತೀನಿ, ಹಂಗೆ ನಿಮ್ ವಿಡಿಯೋ ಇಷ್ಟ ಆದ್ರೆ ಬೇರೆಯವರು ನೋಡಿ ನಿಮ್ನ ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಅಂಡ್ ನೀವು ಕೂಡ ಫೇಮಸ್ ಆಗ್ತೀರಾ. ಅಂಡ್ ಹಾಗೆ ಮೇನ್ ಇನ್ನೊಂದೇನು ಅಂದ್ರೆ ಅದರಿಂದ ಯೂಟ್ಯೂಬ್ ಇಂದನೂ ಅರ್ನಿಂಗ್ಸ್ ಆಗುತ್ತೆ. ಓಕೆನಾ? ಆ ಯೂಟ್ಯೂಬ್ ಇಂದನೂ ಅರ್ನಿಂಗ್ ಆಗುತ್ತೆ. ಅಂಡ್ ಮೇನ್ ಅಫಿಲಿಯೇಟ್ ಇಂದನೂ ನಾನೇ ಆ ಲೆವೆಲ್ಗೆ 1 lakh ಅಲ್ಲಿವರೆಗೂ ಅಮೌಂಟ್ ಬರುತ್ತೆ. ಬಟ್ ಒಂದ್ ಲೆವೆಲ್, ಓಕೆನಾ, ಒಂದ್ ಲೆವೆಲ್ ವರೆಗೂ ಅಮೌಂಟ್ ಅರ್ನ್ ಮಾಡ್ಬೋದು ಅಫಿಲಿಯೇಟ್ ಮಾರ್ಕೆಟ್ ಅಲ್ಲಿ. ಇವಾಗ ಫ್ರೀ ಆಗಿ ಯಾರು 10 ರೂಪಾಯಿನೂ ಕೊಡಲ್ಲ ಗುರು, ನಾನು ಹೇಳೋದು ಒಂದೇ, ಆಯ್ತಾ? ಆ ಲಿಂಕ್ಸ್ ಇಂದ ನೀವು ಬೇರೆಯವ್ರು ತಗೊಳ್ಳೋದ್ರಿಂದ ಸೊ ನಿಮ್ಗೆ ಅಮೌಂಟ್ ಅರ್ನ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಥಂಬ್ನೇಲ್ ಮೇಕರ್. ನಿಮ್ಗೆ ಗೊತ್ತಿರುತ್ತೆ ಯೂಟ್ಯೂಬ್ ಅಲ್ಲಿ ಎಷ್ಟು ಅಫಿಷಿಯಲ್ ಆಗಿ ಥಂಬ್ನೇಲ್ ಮಾಡ್ತಾರೆ ಅಂತ. ಓಕೆನಾ? ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಒಂದೊಂದು ಯೂಟ್ಯೂಬರ್ಸ್ ನಮ್ಗೆ ಥಂಬ್ನೇಲ್ ಮಾಡಕ್ಕೆ ಬರಲ್ಲ, ನಮ್ಗೆ ಥಂಬ್ನೇಲ್ಸ್ ಮಸ್ತ್ ಆಗಿ ಅಫಿಷಿಯಲ್ ಆಗಿ ಎಡಿಟ್ ಮಾಡ್ಬೇಕಂದ್ಬಿಟ್ಟೆ ಕೆಲವೊಂದು ಥಂಬ್ನೇಲ್ ಮಾಡೋದು ಎಡಿಟರ್ಸ್ಗೆ ಕೊಡ್ತಾರೆ. ಸೊ ನೀವು ಕೂಡ ಒಳ್ಳೆ ಕ್ರಿಯೇಟಿವ್ ಆಗಿ ಒಳ್ಳೆ ಎಡಿಟಿಂಗ್ ಲೆವೆಲ್ ಐಡಿಯಾ ಇದ್ರೆ, ಸೊ ನೀವು ಕೂಡ ಥಂಬ್ನೇಲ್ ಮಾಡ್ಬೋದು. ಒಂದು ಥಂಬ್ನೇಲ್ಗೆ ಏನಿಲ್ಲ ಅಂದ್ರೆ 100 rupees ಇಲ್ಲ 250 ಇಲ್ಲ 300 ಹಂಗೆ ಚಾರ್ಜ್ ಮಾಡ್ತಾರೆ ಒಂದು ಥಂಬ್ನೇಲ್ಗೆ. ಸೊ ನೀವು ಅದೇ ತರ ಒಂದು 10 members ಥಂಬ್ನೇಲ್ ಕೊಟ್ರು ಅನ್ಕೊಳ್ಳಿ, 100 rupees ಹಂಗೇನೆ ಅನ್ಕೊಳ್ರಿ, ಪರ್ ಡೇಗೆ 1000 ಅರ್ನ್ ಆಯ್ತಲ್ಲ. ಸೊ ನಿಮ್ ಮಂತ್ಲಿಗೆ ಅದೇ ತರಾನೇ ಪರ್ ಡೇಗೆ 1000 ಅಂದ್ರೆ 30,000 ಅಲ್ಲೇ ಬಂತಲ್ಲ ಗುರು, ನಾನು ಹೇಳೋದಿಷ್ಟೇ. ಓಕೆನಾ? ಸುಮ್ನೆ ಮನೇಲಿ ಕುತ್ಕೊಳ ಬಂದು ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಓಕೆನಾ? ಇವಾಗ ಥಂಬ್ನೇಲ್ ಇಂದ ಅಷ್ಟು ಅರ್ನಿಂಗ್ಸ್ ಇದೆ ನಿಮ್ಗೆ. ಓಕೆನಾ? ನೀವು ಅದೇ ಅರ್ನಿಂಗ್ಸ್ ಮಾಡ್ಕೊಂಡು ಅವಾಗ ನಿಮ್ದು ಸ್ಕಿಲ್ ಡೆವಲಪ್ ಆಗುತ್ತೆ ಎಡಿಟಿಂಗ್ ಲೆವೆಲ್. ಓಕೆನಾ? ಅವ್ ನೀವು ಚೆನ್ನಾಗಿ ಮಾಡಿದ್ರೆ ಅವ್ ನಿಮ್ಗಿನ್ನ ಜಾಸ್ತಿ ಜನ ನಿಮ್ನೇ ಫೋಕಸ್ ಮಾಡ್ತಾರೆ, ಯಾರ ಗುರು ಇವನು ಚೆನ್ನಾಗಿ ಮಾಡಿದ್ದಾನೆ ಥಂಬ್ನೇಲ್, ಸೊ ಇವನ್ಗೆ ಕೊಡೋಣ, ಅಮೌಂಟ್ ಎಷ್ಟಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಸೊ ಅದನ್ನ ಮಾಡ್ತಾರೆ. ಓಕೆನಾ? ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್. ಓಕೆನಾ? ಯೂಟ್ಯೂಬ್ ಶಾರ್ಟ್ಸ್ ಇವಾಗ ಎಷ್ಟೊಂದು ಜನಕ್ಕೆ ಗೊತ್ತು. ಸೊ ಇವಾಗ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲೂ ಕೂಡ ಮನಿ ಅರ್ನ್ ಮಾಡ್ಬೋದು. 1 lakh views ಬಂತಂದ್ರೆ ಆರಾಮಾಗಿ ಅಮೌಂಟ್ ಬರುತ್ತೆ. ಬಟ್ ಆ ಲೆವೆಲ್ಗೆ ಬರುತ್ತೆ, ನಾವು ಅದು ಬಂದಿದ್ದ ದುಡ್ಡಲ್ಲಿ ಮನೆ ಕಟ್ಬೋದು, ಬೈಕ್ ತಗೊಂಬೋದು, ಅವೆಲ್ಲ ಇಲ್ಲ. ಬಟ್ 1 lakh views ಬಂದ್ರೆ ಒಂದು ಲೆವೆಲ್ ವರೆಗೂ ನಿಮ್ಮ ವಿಡಿಯೋಸ್ ಏನಾದರೂ 1 lakh views ಬಂದರೆ ಒಂದು ಮಿನಿಮಮ್ ಅಮೌಂಟ್ ಅಂತ ಇರುತ್ತೆ. ಓಕೆನಾ? ಸೊ ಒಂದು ಮಿನಿಮಮ್ ಅಮೌಂಟ್ನ ನಿಮಗೆ ಕೊಡ್ತಾರೆ. ಓಕೆ? ಮಂತ್ಲಿ ಇವಾಗ ಹೆಂಗೆ ಲಾಂಗ್ ವಿಡಿಯೋಸ್ ನೀವು ಪೇ ಮಾಡಿದ್ರೆ ಅದ್ರಲ್ಲಿ ಅಮೌಂಟ್ ನಿಮಗೆ ಕೊಡ್ತಾರೆ ನೋಡಿ. ಅದೇ ಥರ ಶಾರ್ಟ್ ವಿಡಿಯೋಗೂ ಇವಾಗ ಬಂದಿದೆ ಹೊಸದಾಗಿ, ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಗೊತ್ತೋದು. ಸೊ ನಾನು ಹೇಳೋ ಅಷ್ಟೇನಿಲ್ಲ, ಆ್ಯಂಡ್ ಪೇಮೆಂಟ್ ಕೂಡ ಸ್ಟಾರ್ಟ್ ಆಗ್ತಿದೆ, ಸ್ಟಾರ್ಟ್ ಆಗಿದೆ, ಎಷ್ಟೊಂದು ಜನ ಅಮೌಂಟ್ ಶಾರ್ಟ್ಸಿಂದನು ತಗೊಂಡಿದ್ದಾರೆ. ಓಕೆನಾ? ಆ್ಯಂಡ್ ಇನ್ನೊಂದೇನಂದ್ರೆ ಒಳ್ಳೆ ವ್ಯೂಸ್ ಬಂತು ಅಂದ್ರೆ ಒಳ್ಳೆ ಅಮೌಂಟ್ ಅರ್ನ್ ಮಾಡ್ಬೋದು. ಎಲ್ಲರೂ ಇದನ್ನ ಡೈಲಿ ಯೂಸ್ ಮಾಡೇ ಮಾಡ್ತಾರೆ. 24 hours ನಾನಂತೂ ಮನೇಲಿ ಕುತ್ಕೊಂಡಿದ್ರೆ ರಜದಲ್ಲಿ 24 hours ಇದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತೀನಿ ಗೈಸ್, ನಿಮ್ಮ ಹತ್ರ ಸುಳ್ಳೇನು ಹೇಳೋದು. ಸೊ ಅದು ಆ್ಯಪ್ ಎಲ್ಲರಿಗೂ ಗೊತ್ತು, ಈಗಿನ ಈ ಜನರೇಷನ್ ಅಂತೂ ಸಖತ್ ಫಾಸ್ಟ್ ಆಗಿದೆ. ಆ್ಯಪ್ ಹೆಸರು ಏನಂದ್ರೆ ಇನ್ಸ್ಟಾಗ್ರಾಮ್. ಸೊ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಅರ್ನ್ ಮಾಡ್ಬೋದು. ಮುಂಚೆ ಅದು ನಮ್ಮ ಇಂಡಿಯಾದಲ್ಲಿ ಅರ್ನಿಂಗ್ಸ್ ಎಲ್ಲ ಇರಲಿಲ್ಲ, ಆಯ್ತಾ? ಏನಿದ್ರು ಯಾವ್ದಾರ ಒಂದು ಪ್ರಾಡಕ್ಟ್ ಬಂದ್ರೆ ಅವರು ನಮ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅವಾಗ ಅಡ್ವರ್ಟೈಸ್ ಮಾಡಿ ಅಮೌಂಟ್ ಅರ್ನ್ ಮಾಡ್ಬೋದಾಯ್ತು. ಬಟ್ ಇವಾಗ ಏನೋ ನೀವೊಂದು ರೀಲ್ಸ್ ಹಾಕಿ ಒಳ್ಳೆ ವ್ಯೂಸ್ ಬಂತು ಅಂದ್ರೆ
ಸೊ ಡೆಫಿನೆಟ್ ಆಗಿ ಆ ರೀಲ್ಸ್ ಬಂದಿರೋ ಅಮೌಂಟ್ ಕೂಡ ನಿಮ್ಗೆ ಕೊಡ್ತಾರೆ. ಓಕೆನಾ, ಅದು ಕೂಡ ಸೇಮ್ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಹೆಂಗ್ ಅಮೌಂಟ್ ಬರುತ್ತೋ ಸೊ ಅದೇ ತರ, ಬಟ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಪ್ರೈಸ್ ಒಂದೇ ಅಂತೂ ಇರಲ್ಲ. ಸೊ ನೀವೊಂದು ಒಳ್ಳೆ ಫಾಲೋವರ್ಸ್ ಇಟ್ಕೊಂಡ್ರೆ ಅಂದ್ರೆ ಪಕ್ಕ ಇಟ್ಟಾಗೆ ಆಗುತ್ತೆ. ಅಂಡ್ ಇನ್ನ ಹೇಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಅರ್ನ್ ಮಾಡ್ಬೋದು ಅಂದ್ರೆ ಫೋಟೋ ಎಡಿಟಿಂಗ್ದು. ಓಕೆನಾ, ಅದರಲ್ಲೂ ಕೂಡ ಯಾರಿಗಾರು ಫೋಟೋ ಇಷ್ಟ ಆಯ್ತು ಅಂದ್ರೆ ಅದರಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವೇನೋ ಎಡಿಟಿಂಗ್ ಅಲ್ಲಿ ಚೆನ್ನಾಗಿದ್ರೆ, ಇಲ್ಲ ವಿಡಿಯೋಗ್ರಫಿ, ಇಲ್ಲ ಫೋಟೋಗ್ರಫಿ ಏನರಲ್ಲೂ ಚೆನ್ನಾಗಿದ್ರೆ ನೀವು ಅದ್ರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ, ಟೆಕ್ಸ್ಟ್ ಮಾಡ್ಬೋದು ಅವ್ರಿಗೆ. ಸೊ ಈ ಥರ ಇದೆ, ಬಂದು ಮಾಡಿಕೊಡಿ, ಅಲ್ಲಿ ಕೂಡ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ. ಇನ್ನೊಂದಂದ್ರೆ ಕೆಲವೊಬ್ರು ಅಸ್ಟ್ರಾಲಜರ್ಸ್ ಮತ್ತೆ ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ, ಕ್ರೀಮ್ಸು ಆಗಲಿ ಪರ್ಫ್ಯೂಮ್ ಆಗಲಿ, ಅವರೆಲ್ಲ ಡೈರೆಕ್ಟ್ ಇಮೇಲ್ ಮಾಡ್ತಾರೆ ನಿಮಗೆ. ಓಕೆನಾ, ಇನ್ಸ್ಟಾಗ್ರಾಮ್ ಕಡೆಯಿಂದ ಇಲ್ಲ ಮೇಲ್ ಮಾಡ್ತಾರೆ ನಿಮಗೆ, ಈ ಥರ ನಮ್ದು ಒಂದು ಪ್ರಾಡಕ್ಟ್ ಇದೆ, ಸೊ ನೀವು ಆ ಪ್ರಾಡಕ್ಟ್ನ ನಮ್ದು ನಿಮ್ಮ ಪೇಜಲ್ಲಿ ಹಾಕೊಳ್ಳಿ, ಇಷ್ಟು ವೀಕ್ಸ್ಗೆ ಇಷ್ಟು ವೀಕ್ಗೆ ಅಮೌಂಟ್ ನಾವು ಕೊಡ್ತೀವಿ, ಪೇ ಮಾಡ್ತೀವಿ, ಅದರಲ್ಲಿ ನೀವು ಎಷ್ಟು ಅಮೌಂಟ್ ನಿಮ್ಮ ಐಡಿಯಾ ಇರುತ್ತೋ ಸೊ ನೀವು ಅದನ್ನು ಕೇಳಿದ್ರೆ ಅವರು ಒಂದು ಅಮೌಂಟ್, ಒಂದು ರೇಂಜ್ ಅಮೌಂಟ್ ಕೊಡ್ತಾರೆ ನಿಮಗೆ. ಓಕೆನಾ, ನೀವು ಅದರಲ್ಲಿ ಲ್ಯಾಕ್ ಲ್ಯಾಕ್ ಎಲ್ಲ ಏನು ಕೇಳೋಂಗಿಲ್ಲ, ಸ್ವಲ್ಪ ಸ್ವಲ್ಪ ಅಮೌಂಟ್, ಬಟ್ ಒಂದು ಲೆವೆಲ್ಗೆ ಅಮೌಂಟ್ ಆಗುತ್ತೆ. ಒಳ್ಳೆ ಫಾಲೋವರ್ಸ್ ಇಟ್ಕೊಂಡು, ಒಳ್ಳೆ ಇದ್ದಿದ್ರೆ ನಿಮಗೆ, ಒಳ್ಳೆ ಫ್ಯಾನ್ಸ್ ಫಾಲೋವರ್ಸ್ ಇದ್ರೆ ಪಕ್ಕ ನಿಮಗೆ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಸೊ ರೀಲ್ಸ್ ವಿಡಿಯೋ ಇಂದ್ರೂ ನೀವು ಇನ್ಕ್ರೀಸ್ ಮಾಡ್ಕೊಬೋದು, ಆ್ಯಂಡ್ ಪ್ರಾಡಕ್ಟ್ನ ನೀವು ಅಡ್ವರ್ಟೈಸ್ ಮಾಡೋದ್ರಿಂದನೂ ನಿಮ್ಗೆ ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಸ್ವಲ್ಪ ಇವಾಗ ಇನ್ಸ್ಟಾಗ್ರಾಮಲ್ಲಿ ಸಖತ್ ಫಾಸ್ಟ್ ಇದೆ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತೇ ಗೊತ್ತು, ಫೇಸ್ಬುಕ್. ಸೊ ಫೇಸ್ಬುಕ್ಕಲ್ಲೂ ಕೂಡ ಇವಾಗ ಅರ್ನಿಂಗ್ಸ್ ಕೊಟ್ಟಿದ್ದಾರೆ. ಓಕೆನಾ, ಮುಂಚೆಯಿಂದ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿತ್ತು ಫೇಸ್ಬುಕ್ಕಿಂದನೂ, ಎಷ್ಟೊಂದು ಜನ ಏನಂದ್ರೆ ಬರೀ ಯೂಟ್ಯೂಬಲ್ಲಿ ಮಾತ್ರ ಅಮೌಂಟ್ ಬರುತ್ತೆ ಹಾಗೆ ಹೀಗೆ, ಎಷ್ಟೊಂದು ಜನ ಅದು ಕೂಡ ನಂಬ್ತಾ ಇರಲಿಲ್ಲ. ಇವಾಗ ಇವಾಗ ಲಾಕ್ಡೌನ್ ಆದಾದ್ಮೇಲೆ ಎಷ್ಟೊಂದು ಜನ ನಂಬ್ತಾರೆ, ಸೊ ಪರವಾಗಿಲ್ಲ ಯೂಟ್ಯೂಬಿಂದನೂ ನನಗೆ ಅರ್ನಿಂಗ್ಸ್ ಆಗುತ್ತೆ. ಆ್ಯಂಡ್ ಇವಾಗೂ ಸ್ವಲ್ಪ ಜನ ಅನ್ಕೊಂತಾರೆ ಇನ್ಸ್ಟಾಗ್ರಾಮಲ್ಲೂ ನನಗೆ ಅರ್ನಿಂಗ್ಸ್ ಆಗುತ್ತೆ, ಸೊ ನಾವು ಯಾಕೆ ವಿಡಿಯೋಸ್ ಮಾಡಬಾರ್ದು. ಮತ್ತು ಫೇಸ್ಬುಕ್ಕಲ್ಲೂ ಅಷ್ಟೇ, ಫೇಸ್ಬುಕ್ಕಲ್ಲಿ ಇವಾಗ ಎಷ್ಟೊಂದು ಜನ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದವ್ರೆ. ಓಕೆನಾ, ಮುಂಚೆ ಎಲ್ಲ ಇಂಡಿಯಾವರು ಅವರು ಇವರು ಅಂತ ಮಾಡ್ತಾ ಇದ್ರು, ಜಾಸ್ತಿ ಅಂದರೆ ಫಾರಿನರ್ಸ್ ಬರೀ ಕುಕಿಂಗ್ ವಿಡಿಯೋಸು ಮತ್ತೇನೋ ಒಂದು ಕ್ರಿಯೇಟಿವ್ ಆಗಿ ಮಾಡೋರು, ಬಟ್ ಅವಾಗಿದ್ದಿದ್ದ ಪ್ರೈಸು ನಮಗೆ ಇವಾಗ ಈಜಿ ಅಂದರೆ ಒಂದು 1 ಇಯರ್ಸಿಂದ ಬಂದಿರೋದು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ನಮಗೆ ಅಮೌಂಟ್ ರೆವೆನ್ಯೂ ಕೊಡೋದವರು. ಓಕೆನಾ, ಸೊ ಇವಾಗ ಫೇಸ್ಬುಕ್ಕಲ್ಲಿ ವಿಡಿಯೋಸ್ ನೀವು ಅಪ್ಲೋಡ್ ಮಾಡಿದ್ರೆ ಆ ಅಪ್ಲೋಡ್ ಮಾಡಿದಾದ್ಮೇಲೆ ಆ್ಯಕ್ಚ್ ಕೊಟ್ಟೇ ಕೊಡ್ತಾರೆ ಅಮೌಂಟು. ಓಕೆನಾ, ನೀವು ಒಳ್ಳೆ ಫಾಲೋವರ್ಸ್ ಇಟ್ಕೊಂಡಿದ್ರೆ ಫೇಸ್ಬುಕ್ಕಲ್ಲಿ, ಒಳ್ಳೆ ವ್ಯೂವರ್ಸ್ ಇದ್ರೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಅಲ್ಲ, ಒಳ್ಳೆ ಫಾಲೋವರ್ಸ್ ಇದ್ರೆ, ಒಳ್ಳೆ ವ್ಯೂವರ್ಸ್ ಇದ್ರೆ ಪಕ್ಕ ನೀವು ಹಾಕಿದ ತಕ್ಷಣ. ಇನ್ನೊಂದಂದ್ರೆ ಯೂಟ್ಯೂಬಲ್ಲಿ ಏನಂದ್ರೆ ಎಷ್ಟೊಂದು ಜನ ಥಂಬ್ನೇಲ್ ನೋಡ್ಬಿಟ್ಟು ಹೊರಟೋಗ್ತಾರೆ, ಏ ಬಿಡುಗರು ಏನು ಚೆನ್ನಾಗಿ, ಬಟ್ ಫೇಸ್ಬುಕ್ಕಲ್ಲಿ ಹಂಗಲ್ಲ, ಒಂದು ವಿಡಿಯೋ ಸ್ಕ್ರೋಲ್ ಮಾಡ್ತೀನಂಗೆ ಇನ್ನೊಂದು ವಿಡಿಯೋ ಬರ್ತಾ ಇರತ್ತೆ, ಇನ್ನೊಂದು ವಿಡಿಯೋ ಅದಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ರೆ ಜನ ನೋಡೇ ನೋಡ್ತಾರೆ ಗೈಸ್. ಓಕೆನಾ, ಫೇಸ್ಬುಕ್ ಕೂಡ ಇಂದ ನೀವು ಅರ್ನ್ ಮಾಡ್ಬೋದು. ಅದರಲ್ಲೂ ಕೂಡ ಇವಾಗ ಯೂಟ್ಯೂಬಲ್ಲಿ ಹೆಂಗೆ ಶಾರ್ಟ್ ವಿಡಿಯೋಸ್ ಅಂತ ಬಿಟ್ಟವರೋ ಹಂಗೆ ಫೇಸ್ಬುಕ್ಕಲ್ಲೂ ಕೂಡ ಇವಾಗ ಶಾರ್ಟ್ ವಿಡಿಯೋಸ್ ಅಂತ ಬಿಟ್ಟವ್ರೆ, ಸೊ ಅದರಿಂದನೂ ಕೂಡ ನೀವು ಅರ್ನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನಂದ್ರೆ ಈ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಹೇಳೋದು ಒಂದೇ, ಸೊ ನೀವು ಅಷ್ಟು ಸೋಷಿಯಲ್ ಮೀಡಿಯಾಗಳು ಇದು ಮಾಡ್ತೀರಾ, ಬಟ್ ಇದೆಲ್ಲ ಬಿಟ್ಟು ಒಂದು ಸಪ್ರೇಟಾಗೂ ಒಂದು ಅರ್ನಿಂಗ್ಸ್ ಆಗುತ್ತೆ. ನೀವೇನೋ ಒಳ್ಳೆ ಫಾಲೋವರ್ಸ್ ಇಟ್ಕೊಂಡು ಒಳ್ಳೆ ಕುಕಿಂಗ್ ಚಾನಲ್ ಇಟ್ಕೊಂಡಿದ್ದೀರಾ, ಸೊ ಅವರೇ ನಿಮ್ಮನ್ನ ಕರೀತಾರೆ. ಸೊ ಈ ಥರ ನಮ್ದೊಂದು ಕುಕಿಂಗ್, ನಮ್ದೊಂದು ರೆಸ್ಟೋರೆಂಟ್ ಇದೆ, ಹೋಟಲ್ ಇದೆ, ಸೊ ನೀವು ಬಂದ್ಬಿಟ್ಟು ನಮ್ದು ಬಗ್ಗೆ ರಿವ್ಯೂ ಮಾಡಿ ಅಂತಾನು ಹೇಳ್ತಾರೆ. ಸೊ ನೀವು ಹೋಗಿ ರಿವ್ಯೂ ಮಾಡಿದ್ರೆ ಒಂದಿಷ್ಟು ಪ್ರೈಸ್, ಇಂದಿಷ್ಟು ಅಮೌಂಟ್ ಅಂದ್ಬಿಟ್ಟು ನಿಮಗೂ ಕೊಡ್ತಾರೆ. ಸೊ ಅರ್ನಿಂಗ್ಸ್ ಎಲ್ಲ ಕಡೆಯಿಂದ ಆಗುತ್ತೆ. ಇವಾಗ ನೀವೇನು ಬರೀ ಬೇರೆ ಕೈಗಡೆ ಕೆಲಸ ಮಾಡ್ಕೊಂಡು ಅರ್ನಿಂಗ್ ಮಾಡ್ಬೇಕು ಅನ್ನೋದೇನಿಲ್ಲ, ಮೇನ್ ಇಂಟರ್ನೆಟ್ ಫೋನ್ ಇದ್ರೆ ಸಾಕು, ಆರಾಮಾಗಿ ನೀವು ಅರ್ನಿಂಗ್ ಮಾಡ್ಬೋದು ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇದೇ ತರ ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ವಿಡಿಯೋಸ್ ತರ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಈ ಚಾನಲ್ ಅಲ್ಲಿ ಡ್ರೆಸ್ಸಿಂಗ್ ಬಗ್ಗೆ ಹೇಳ್ತಾ ಇರ್ತೀನಿ, ಔಟ್ ಫಿಟ್ ಬಗ್ಗೆ ಹೇಳ್ತಾ ಇರ್ತೀನಿ, ಎಲ್ಲಾ ತರ ಅಲ್ಲಿನ ಒಂದ್ ತರ ಚಾನಲ್ಲು. ಸೊ ಎಲ್ಲಾ ತರ ವಿಡಿಯೋಸ್ ನಾನು ಮಾಡ್ತಾ ಇರ್ತೀನಿ, ಹಾಕ್ತಾ ಇರ್ತೀನಿ. ಸೊ ಗೈಸ್, ಹಂಗೇನ ಇನ್ನ ನಂದು ಎರಡು ಚಾನಲ್ ಇದೆ, ಅದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅದು ಕೂಡ ನೋಡಿ ಸಪೋರ್ಟ್ ಮಾಡಿ, ಬಡವ್ರ ಮಕ್ಕಳನ್ನ ಸ್ವಲ್ಪ ಬೆಳೆಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.